ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀಮಾತ್ರೇ ನಮಃ. ಭಜೇ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಸ್ಸದಾಂ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 743ನೆಯ ಶ್ರೀನಾಮ ಪಾಪಾರಣ್ಯದವಾನಲ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು. ಈಗ ಶ್ರೀಮಾತೆಯ 744ನೆಯ ಶ್ರೀನಾಮ ದೌರ್ಭಾಗ್ಯತೂಲವಾತೂಲ ಅಂತ. ಜಗನ್ಮಾತೆಯು ದೌರ್ಭಾಗ್ಯ ಅನ್ನುವಂಥ ಹತ್ತಿಗೆ ಬಿರುಗಾಳಿಯಂತೆ ಇರ್ತಾಳೆ, ಆದ್ದರಿಂದ ದೌರ್ಭಾಗ್ಯತೂಲವಾತೂಲ ಅಂತ. ನಮ್ಮ ಅನೇಕ ಜನ್ಮಾಂತರಗಳ ಕೆಟ್ಟ ಕೆಲಸದ ಫಲಗಳು, ನಾವು ಈ ಜನ್ಮದಲ್ಲಿ ಏನೇ ಒಳ್ಳೆ ಕೆಲಸ ಮಾಡಿದರೂ ಸಹ ಅದಕ್ಕೆ ಒಳ್ಳೆಯ ಫಲಿತಗಳು ಸಿಗೋದಿಲ್ಲ. ಹಾಗಾಗಿ ಈ ಭಾಗ್ಯ ಅನ್ನುವಂಥದ್ದು ಒಲಿದು ಬಂದರೆ ಸೌಭಾಗ್ಯವಾಗತ್ತೆ, ಅದು ಮುನಿದು ಬಂದರೆ ದೌರ್ಭಾಗ್ಯವಾಗತ್ತೆ. ಇಷ್ಟೇ ವ್ಯತ್ಯಾಸ ಅಂತ. ಹೀಗೆ ಜನ್ಮಾಂತರಗಳ ಫಲವಾಗಿ ನಮಗೆ ದೌರ್ಭಾಗ್ಯವಿದ್ದರೂ ಸಹ ಅಮ್ಮನನ್ನು ಆಶ್ರಯಿಸಿದರೆ ಅಂತಹ ದೌರ್ಭಾಗ್ಯವನ್ನು ಅಮ್ಮ ಬಿರುಗಾಳಿಯಂತೆ ಬಂದು ಹತ್ತಿ ಎಷ್ಟು ಹಗುರ, ಆ ಹಗುರವಾದ ಹತ್ತಿ ಗಾಳಿಗೆ ಸಿಕ್ಕಾಕೊಂಡ್ರೆ ಎಲ್ಲೋ ಹೋಗ್ಬಿಡುತ್ತೆ. ಅಂಥದ್ದು ಬಿರುಗಾಳಿ ಬಂದರೆ ಇರುತ್ತೋ? ಸಾಧ್ಯವೇ ಇಲ್ಲ, ಅದು ಎಲ್ಲಿ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ಹಾಗೆ ಅಮ್ಮನನ್ನು ಆಶ್ರಯಿಸಿದಂತಹ ಭಕ್ತರಿಗೆ ಅವರ ಜನ್ಮಾಂತರಗಳ ದೌರ್ಭಾಗ್ಯವಿದ್ದರೂ ಅದು ಕೇವಲ ಹತ್ತಿಯಂತೆ, ಅದು ಎಲ್ಲಿ ಹೋಗ್ಬಿಡುತ್ತೋ? ಅಮ್ಮನ ಅನುಗ್ರಹ ಎಂಬ ಬಿರುಗಾಳಿ ಬಂದು ಅದು ಎಲ್ಲಿ ಹೊತ್ಕೊಂಡು ಹೋಗಿ ಬಿಸಾಕ್ಬಿಡುತ್ತೋ ಗೊತ್ತಿಲ್ಲ. ಆದರೆ ನಾವು ಆಶ್ರಯಿಸುವುದನ್ನು ಸರಿಯಾಗಿ ಕಲಿಯಬೇಕು ಅಂತ. ನೋಡಿ, ಶ್ರೀಮಾತೆಯ ಮಣಿದ್ವೀಪ, ಆ ಮಣಿದ್ವೀಪದಲ್ಲಿ ಅಮ್ಮ ಇರುವಂಥ ಮನೆ ಚಿಂತಾಮಣಿ ಗೃಹಾಂತಸ್ಥ ಅಂತ ಹೇಳ್ತಾರೆ. ಅಂದರೆ ಚಿಂತಾಮಣಿಗಳಿಂದ ಕಟ್ಟಿದ ಗೃಹದಲ್ಲಿ ಅಮ್ಮ ಇರ್ತಾಳೆ. ಹಾಗಾದರೆ ಏನದು ಚಿಂತಾಮಣಿ ಅಂದರೆ, ಚಿಂತಿಸಿದ ವಸ್ತುಗಳನ್ನು ಅನುಗ್ರಹಿಸುವಂತಹ ಮಂತ್ರಯುಕ್ತವಾದಂತಹ ಚಿಂತಾಮಣಿ ಗೃಹ ಅದು ಅಂತ ಹೇಳಿ. ಹೀಗಾಗಿ ಜಗನ್ಮಾತೆ ವಾಸ ಮಾಡುವಂತಹ ಆ ಚಿಂತಾಮಣಿ ಅಂದರೆ ಆ ಮನೆಯ ಗೋಡೆಗಳೇ ನಾವು ಬಯಸಿದ್ದನ್ನು, ಇಷ್ಟಾರ್ಥಗಳನ್ನು ತೀರಿಸಿ ನಮ್ಮ ದೌರ್ಭಾಗ್ಯವನ್ನೆಲ್ಲ ಹೋಗಲಾಡಿಸಲು ಶಕ್ತವಾಗಿದೆ ಅಂತಂದರೆ ಇನ್ನು ಅಮ್ಮನ ಬಗ್ಗೆ ಮಾತಾಡಬೇಕೇ? ಅದಕ್ಕೆ ಹೇಳ್ತಾರೆ, ದರಿದ್ರಾಣಾಂ ಚಿಂತಾಮಣಿ ಗುಣಾನಿಕ ಜನ್ಮ ಜಲಧೌ ಅಂತ ಹೇಳ್ತಾರೆ. ಹಾಗಾಗಿ ಅಮ್ಮನ ಪದರಜವೇ ನಮ್ಮ ದಾರಿದ್ರ್ಯವನ್ನು ಹೋಗಲಾಡಿಸುತ್ತೆ ಅಂದರೆ ಇನ್ನು ಆಕೆ ಶಕ್ತಿ ಮಹತ್ವ ಎಷ್ಟು ಅಂತ ಹೇಳಲು ನಮ್ಮಂತಹ ಸಾಮಾನ್ಯರಿಂದ ಅದು ಸಾಧ್ಯವಾಗದೇ ಇರುವಂತಹ ವಿಷಯ ಅಂತ. ಆದ್ದರಿಂದ ಅಮ್ಮನನ್ನು ದೌರ್ಭಾಗ್ಯ ತೂಲವಾತೂಲ ಅಂತ ಹೇಳಿ ಹೇಳ್ತಾರೆ. ಇನ್ನು ಲಕ್ಷ್ಮಿಯ ಸಹಸ್ರನಾಮದಲ್ಲಿ ಸದದೃಷ್ಟಪ್ರದಾಯಿನಿ ಅಂತ ಹೇಳ್ತಾರೆ. ಅಂದರೆ ದುರದೃಷ್ಟವನ್ನು ಹೋಗಲಾಡಿಸಿ ಸೌಭಾಗ್ಯವನ್ನು ನೀಡುವವಳು ಅಂತ ಹೇಳಿ. ಮತ್ತು ಆ ದೇವಿಯ ಧ್ಯಾನ ಶ್ಲೋಕದಲ್ಲಿ ವಂದೇ ಪದ್ಮಕರಾಂ ಪ್ರಸನ್ನವದನಾಂ ಸೌಭಾಗ್ಯದಾಂ ಭಾಗ್ಯದಾಂ ಹಸ್ತಾಭ್ಯಾಂ ಅಭಯಪ್ರದಾಂ ಮಣಿಗಣೈರ್ ನಾನಾ ವಿಧೈರ್ಭೂಷಿತಾಂ ಭಕ್ತಾಭೀಷ್ಟಫಲಪ್ರದಾಂ ಹರಿಹರ ಬ್ರಹ್ಮಾದಿಭಿಃ ಸೇವಿತಾಂ ಪಾರ್ಶ್ವೇ ಪಂಕಜ ಶಂಖ ಪದ್ಮ ನಿಧಿರ್ಭಿರ್ಯುಕ್ತಾಂ ಸದಾಶಕ್ತಿಭಿಃ ಅಂತ ಹೇಳಿ ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ದೌರ್ಭಾಗ್ಯವನ್ನೆಲ್ಲ ದೂರ ಮಾಡಿ ಸೌಭಾಗ್ಯವನ್ನು ಕೊಡುವಂತಹ ಆ ತಾಯಿಗೆ ನಮಸ್ಕಾರ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ. ಶಂಕರ ಭಗವತ್ಪಾದರು ದರಿದ್ರಳಾಗಿದ್ದಂತಹ ಮುದುಕಿ ನೆಲ್ಲಿಕಾಯಿಯನ್ನು ಭಿಕ್ಷೆಯಾಗಿ ಕೊಟ್ಟಾಗ ಯೋಚನೆ ಮಾಡ್ತಾರೆ ಗುರುಗಳು, ಈ ಮುದುಕಿಗೆ ಪಾಪ ಕೊಡಲಿಕ್ಕೆ ಆಸೆ ಇದೆ, ಆದರೆ ಶಕ್ತಳಲ್ಲ, ಮಹಾ ದರಿದ್ರ, ಬಡತನ ಕಾಡ್ತಾ ಇದೆ, ಅವಳಿಗೆ ತಿನ್ನಲಿಕ್ಕೆ ಅನ್ನ ಇಲ್ಲದಂತಹ ಸ್ಥಿತಿಯಲ್ಲಿ ಪಾಪ ಮನೆಯಲ್ಲಿ ಹುಡುಕಿದ್ದನ್ನ ಸಿಕ್ಕಿದ್ದನ್ನು ಕೊಟ್ಟಿದ್ದಾಳೆ ವಂಚನೆ ಇಲ್ಲದೆ. ಯಾಕೆ ಮಹಾಲಕ್ಷ್ಮಿ ಈಕೆಯನ್ನು ಬಡತನದಲ್ಲಿ ಇಟ್ಟಿದ್ದಾಳೆ ಅಂತ ಯೋಚನೆ ಮಾಡಿ ಆ ಮಹಾಲಕ್ಷ್ಮಿಯನ್ನು ತಮ್ಮ ಕನಕಧಾರಾ ಸ್ತೋತ್ರದಿಂದ ಪ್ರಾರ್ಥನೆ ಮಾಡ್ತಾರಂತೆ. ಅಂಗಂ ಹರೇ ಫುಲಕಭೂಷಣವಾಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ
ಅಂಗೀಕೃತಾಖಿಲ ವಿಭೂತಿರಪಾಂಗಲೀಲ ಮಾಂಗಲ್ಯದಾಸ್ತು ಮಮಂಗಲ ದೇವತಾಯಾಹ ಅಂತ ಹೇಳಿ ಇಡೀ ಆ ಕನಕಧಾರಾ ಸ್ತೋತ್ರವಾಗುವುದೊಳಗಾಗಿ ಜಗನ್ಮಾತೆ ಮಹಾಲಕ್ಷ್ಮಿ ಗುರುಗಳಿಗೆ ದರ್ಶನ ಕೊಟ್ಟಳು. ಗುರುಗಳು ಕೇಳಿದರಂತೆ, ಅಮ್ಮ ಯಾಕಮ್ಮ ಈ ಮುದುಕಮ್ಮನ್ನ ಇಷ್ಟೊಂದು ಬಡತನದಲ್ಲಿಟ್ಟಿದ್ದೀಯಲ್ಲ ತಾಯಿ, ಯಾಕಮ್ಮ ಈ ದೌರ್ಭಾಗ್ಯ ಇವಳಿಗೆ ಅಂತ ಕೇಳುತ್ತಾರೆ. ಆಗ ಜಗನ್ಮಾತೆ ಬಹಳ ಒಳ್ಳೆಯ ಉತ್ತರ ಕೊಡುತ್ತಾಳೆ. ಏನು ಮಾಡಲಪ್ಪ, ಆಕೆ ಹಿಂದಿನ ಜನ್ಮದಲ್ಲಿ ಯಾರಿಗೂ ಸಹ ಕೈ ಎತ್ತಿ ದಾನ ಮಾಡಿದವಳಲ್ಲ, ಅಂತಹ ಅವಳಿಗೆ ಅವಳ ಖಾತೆಯಲ್ಲಿ ಏನೂ ಇಲ್ಲದೇ ಇದ್ದರೂ ನಾನು ಹ್ಯಾಕೆ ಕೊಡಲಿ, ಏನಾದರೂ ಇದ್ರಲ್ಲೇ ನಾನು ಕೊಡಲಿಕ್ಕೆ ಅಂತ ಜಗನ್ಮಾತೆ ಹೇಳ್ತಾಳೆ. ಆಗ ಗುರುಗಳು ಹೇಳ್ತಾರೆ, ಅಮ್ಮ ಈಗ ಆಕೆ ನನಗೆ ನನ್ನಂತಹ ವಟುವಿಗೆ ಕೊಡಬೇಕು ಅಂತ ಹೇಳಿ ಪಾಪ ವಂಚನೆ ಇಲ್ಲದೆ ಮನೆಯೆಲ್ಲ ಹುಡುಕಿ ಇರುವ ನೆಲ್ಲಿಕಾಯಿಯನ್ನು ಕೊಟ್ಟಿದ್ದಾಳೆ, ಭಕ್ತಿಯಿಂದ ಸಮರ್ಪಣೆ ಮಾಡಿದ್ದಾಳೆ. ಅಂದಮೇಲೆ ಈ ಪುಣ್ಯಕ್ಕಾಗಿ, ನನ್ನಂತಹ ಒಟುವಿಗೆ ಆಕೆ ಕೊಟ್ಟ ಪುಣ್ಯಕ್ಕಾಗಿ ನೀನು ಅವಳ ದೌರ್ಭಾಗ್ಯವನ್ನು ಹೋಗಲಾಡಿಸಬೇಕಮ್ಮ ಅಂತ ಪ್ರಾರ್ಥನೆ ಮಾಡ್ತಾರೆ ಆ ಬಡವಿಯ ಪರವಾಗಿ ಶ್ರೀ ಗುರುಗಳು ಅಂತ. ಆಗ ಜಗನ್ಮಾತೆ ಆ ಗುರುವಿನ ಮಾತಿಗೋಸ್ಕರವಾಗಿ ಆ ದರಿದ್ರಳ ಆ ಬಡವಿಯ ಮನೆಯ ಮುಂದೆ ಚಿನ್ನದ ಸುರಿಮಳೆಯನ್ನೇ ಸುರಿಸಿಬಿಟ್ಟಳು ಅಂತ ಹೇಳಿ ನಾವು ಇತಿಹಾಸದಲ್ಲಿ ಕೇಳಿದ್ದೇವೆ ಶಂಕರ ಗುರುಗಳ ಚರಿತ್ರೆಯಲ್ಲಿ ಅಂತ. ಆದ್ದರಿಂದ ಜಗನ್ಮಾತೆ ಈ ದೌರ್ಭಾಗ್ಯ ಅನ್ನತಕ್ಕಂಥ ದುರಾದೃಷ್ಟವನ್ನು ಹೋಗಲಾಡಿಸಿ ಸೌಭಾಗ್ಯಪ್ರದಳಾಗಿದ್ದಾಳೆ ಭಕ್ತರ ಪಾಲಿಗೆ ಅನ್ನುವ ಅರ್ಥವನ್ನು ಈ ನಾಮ ನಮಗೆ ಹೇಳ್ತಾ ಇದೆ. 745ನೆಯ ಲಲಿತೆಯ ಶ್ರೀನಾಮ ಜರಾಧ್ವಾಂತರ ವಿಪ್ರಭಾ ಅಂತ. ಮುಪ್ಪೆಂಬ ಕತ್ತಲೆಯನ್ನ ಹೋಗಲಾಡಿಸುವ ಸೂರ್ಯನ ಪ್ರಭೆಯಂತೆ ಇರುವವಳು ಶ್ರೀಮಾತೆ, ಆದ್ದರಿಂದ ಜರಾಧ್ವಾಂತರ ವಿಪ್ರಭಾ ಅಂತ ಹೇಳ್ತಾರೆ. ನಮಗೆ ಕಾಣುವ ಸೂರ್ಯ ಕತ್ತಲೆಯನ್ನ ಕಳೆದು ಬೆಳಕನ್ನು ಕೊಡ್ತಾನೆ, ಆದರೆ ಅಮ್ಮ ಭಕ್ತನಾದವನು ತನ್ನ ವೃದ್ಧಾಪ್ಯ ಸಮಯದಲ್ಲಿ ಅನೇಕಾನೇಕ ಶಾರೀರಿಕ ಬಾಧೆಗಳಿಂದ ಬಳಲುತ್ತಿರುವಾಗ ಶ್ರೀಮಾತೆಯು ಆತನ ಹೃದಯದ ಗುಹೆಯಲ್ಲಿ ಧೈರ್ಯವನ್ನು ಕೊಡಲಿಕ್ಕೋಸ್ಕರವಾಗಿ ಅವನ ಹೃದಯ ಕಮಲದಿಂದ ಸೂರ್ಯನ ಬೆಳಕಿನಂತೆ ಬಂದು ಮಹಾಕಾಂತಿಯಿಂದ ಬಂದು ಅವನಿಗೆ ಭರವಸೆಯನ್ನು ಕೊಡುತ್ತಾಳೆ, ಅವನ ಶಾರೀರಿಕ ಬಾಧೆಯನ್ನು ಸಹಿಸುವಂತಹ ಶಕ್ತಿಯನ್ನು ಕೊಟ್ಟು ಅನುಗ್ರಹ ಮಾಡುತ್ತಾಳೆ ಅಂತ. ಜರ ಅಂದರೆ ಮುಪ್ಪು ಅಂತ, ಜೀರ್ಣವಾದ ಶಾರೀರಿಕ ಸ್ಥಿತಿ. ಈ ಮುಪ್ಪು ಬೇಡ ಅಂದರೂ ನಮಗೆ ಬಂದೇ ಬರುತ್ತೆ, ಯಾರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ಇದು ಶರೀರದ ಧರ್ಮ, ಬಂದೇ ಬರುತ್ತೆ. ಹಾಗೆ ಬಂದಾಗ ಧ್ವಾಂತ ಅಂದರೆ ಭಯಂಕರವಾದ ಕತ್ತಲು ಈ ಶರೀರಕ್ಕೆ ಮನಸ್ಸಿಗೆ ಆವರಿಸಿಬಿಡುತ್ತೆ. ಈ ಶರೀರಕ್ಕೆ ಬರಬಹುದಾದಂಥ ಮುಪ್ಪು ಎಂಬ ಕತ್ತಲೆಯನ್ನು ಜಗನ್ಮಾತೆ ಸೂರ್ಯನ ಪ್ರಭೆ ಬಂದ ತಕ್ಷಣ ಕತ್ತಲು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲದಂತೆ ಜಗನ್ಮಾತೆ ಅನುಗ್ರಹವಾಗ್ತಾ ಇದ್ದ ಹಾಗೆ ಈ ಜರ ಎಂಬ ಕತ್ತಲು ಓಡಿ ಹೋಗುತ್ತೆ. ನೋಡಿ, ವಯಸ್ಸಾಗುತ್ತಿದ್ದ ಹಾಗೆ ನಮ್ಮ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಕಣ್ಣು ಕಾಣೋದಿಲ್ಲ, ಕಿವಿಗೆ ಕೇಳಿಸೋದಿಲ್ಲ, ಮಾತು ಸರಿಯಾಗಿ ಆಡಲಿಕ್ಕೆ ಬರೋದಿಲ್ಲ, ಕೈಕಾಲುಗಳಲ್ಲಿ ಶಕ್ತಿ ಇರೋದಿಲ್ಲ, ಬಲಹೀನತೆ ಹೆಚ್ಚಾಗುತ್ತೆ, ಕೂರ್ಲಿಕ್ಕಾಗಲ್ಲ, ನಿಲ್ಲಲಿಕ್ಕಾಗೋದಿಲ್ಲ, ನಡೆಯಲಿಕ್ಕಾಗೋದಿಲ್ಲ, ಮತ್ತೊಬ್ಬರ ಆಸರೆಯನ್ನು ಪಡೆಯಬೇಕಾದಂಥ ಕೆಟ್ಟ ಸ್ಥಿತಿ ಬರ್ತದೆ, ತಿಂದಿದ್ದು ಅರುಗೋದಿಲ್ಲ ಅಥವಾ ತಿನ್ನಲಿಕ್ಕೆ ಹಸಿವೆ ಆಗೋದಿಲ್ಲ, ನಿದ್ರೆ ಸರಿಯಾಗಿ ಬರೋದಿಲ್ಲ. ಇದರ ಜೊತೆ ಜೊತೆಗೆ ಅನೇಕಾನೇಕ ಚಿಂತೆಗಳು, ಬುದ್ಧಿ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಮನಸ್ಸು ಚಂಚಲವಾಗಿರುತ್ತೆ, ಅಸ್ಥಿರವಾಗಿರುತ್ತೆ, ಭಯದಿಂದ ಕೂಡಿರುತ್ತೆ, ಯಾವಾಗ ಏನೋ ಅನ್ನುವಂಥ ಮನಸ್ಥಿತಿಯಲ್ಲಿರುತ್ತೆ. ಹೀಗೆ ಅನೇಕ ವಿಧವಾಗಿ ದೈಹಿಕವಾದ ಬಾಧೆಗಳು, ಮಾನಸಿಕವಾದಂಥ ಅಸ್ಥಿರತೆ, ಇದೆಲ್ಲವೂ ಸಹ ಜರ ಮುಪ್ಪು ಇದು ವೃದ್ಧರಿಗೆ ಕಾರ್ಗತ್ತಲೆ ಇದ್ದ ಹಾಗೆ. ಈ ಭಯಂಕರವಾದ ಕತ್ತಲನ್ನು ಹೋಗಲಾಡಿಸುವ ಸೂರ್ಯ ಕಿರಣದಂತೆ ಇರುವವಳು ಅಮ್ಮ, ಆದ್ದರಿಂದ ಆಕೆಯನ್ನು ಜರಾಧ್ವಾಂತರ ವಿಪ್ರಭಾ ಅಂತ ಹೇಳಿ ಕರೆದಿದ್ದಾರೆ. ಈ ವೃದ್ಧಾಪ್ಯ ಬಂದಾಗ
ವೃದ್ಧ ಹೆಂಡತಿ ಗಂಡನನ್ನ ಸೇವೆ ಮಾಡಲಿಕ್ಕಾಗೋದಿಲ್ಲ, ಏಕೆಂದ್ರೆ ಅವಳೇ ಬಲಹೀನಳಾಗಿರ್ತಾಳೆ. ಹಾಗೆ ವೃದ್ಧ ಗಂಡ ಹೆಂಡತಿಯನ್ನು ನೋಡಿಕೊಳ್ಳಿಕ್ಕಾಗೋದಿಲ್ಲ, ಅವನಿಗೂ ಶಾರೀರಿಕವಾಗಿ ಬಲ ಇರೋದಿಲ್ಲ. ಅಸಲಿಗೆ ತಮ್ಮನ್ನು ತಾವೇ ನೋಡಿಕೊಳ್ಳಿಕ್ಕೆ ಎಷ್ಟೋ ಸಂದರ್ಭದಲ್ಲಿ ಆಗೋದೇ ಇಲ್ಲ ಅಂತ. ಈ ಜರ ಬಂದಾಗ, ಅಂದರೆ ವೃದ್ಧಾಪ್ಯ ಬಂದಾಗ, ರೋಗಗಳು ಬಂದಾಗ ನಮ್ಮನ್ನು ನಮ್ಮ ಮಗ ಕಾಪಾಡ್ತಾನೆ ಅಥವಾ ನಮ್ಮ ಮಗಳು ಕಾಪಾಡ್ತಾಳೆ, ನನ್ನ ಸೊಸೆ ಕಾಪಾಡ್ತಾಳೆ, ನನ್ನ ಮೊಮ್ಮಕ್ಕಳು ಕಾಪಾಡ್ತಾರೆ ಅನ್ನುವಂಥ ಯೋಚನೆ ಇದೆಯಲ್ಲ, ಬಹುಪಾಲು ಇವತ್ತಿನ ಕಾಲಕ್ಕೆ ಅದು ಕಷ್ಟ ಸಾಧ್ಯ. 90% ಭಾಗ ಇಲ್ಲ ಅಂದ್ಕೊಳ್ಬಹುದೋ ಏನೋ ಗೊತ್ತಿಲ್ಲ. ಬಹಳಷ್ಟು ಮಕ್ಕಳು ವಯಸ್ಸಾದ ತಂದೆ ತಾಯಿಗಳನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಮನೆಯಿಂದ ಹೊರಗಡೆ ಹಾಕಿರುವಂಥ ಅವರು ಎಷ್ಟೋ ಜನ ಇರ್ತಾರೆ. ಇನ್ನೂ ಕೆಲವರು ವೃದ್ಧಾಶ್ರಮಕ್ಕೆ ಸೇರಿಸಿಬಿಡ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಅವರನ್ನು ಸಂತೈಸುವವರು ಹತ್ತಿರ ಯಾರೂ ಇರೋದಿಲ್ಲ. ಒಂದು ವೇಳೆ ಆರೋಗ್ಯ ಸರಿ ಇಲ್ಲ ಅಂದರೆ ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ, ತಿರುಗೂ ನೋಡೋದಿಲ್ಲ ಏನಾಗಿದೆ ಅಂತ ಹೇಳಿ. ಏಕೆಂದರೆ ಅವ್ರಿಗೆ ಸಮಯ ಇಲ್ಲ, ಅಪ್ಪ ಅಮ್ಮನಿಗೆ ನೋಡಿಕೊಳ್ಳೋದಕ್ಕೆ ಅವ್ರಿಗೆ ಸಮಯ ಇರೋದಿಲ್ಲ. ಈ ಸಂದರ್ಭದಲ್ಲಿ ವೃದ್ಧರು ಏಕಾಂಗಿಯಾಗಿಬಿಡ್ತಾರೆ. ಈ ಅನೇಕ ವಿಧವಾದ ಜರ, ಅಂದರೆ ರೋಗಗಳಿಂದ ಬಳಲ್ತಾ ಬಳಲ್ತಾ ಭಯಪಡ್ತಾ ಹೋಗ್ತಾರೆ. ಅಂತಹ ಭಯಂಕರವಾದಂತಹ ಸಂದರ್ಭದಲ್ಲಿ ಅದು ಕತ್ತಲೆಯಾಗಿರುತ್ತೆ, ಕಾರ್ಗತ್ತಲೆಯಾಗಿರುತ್ತೆ, ಆಗ ಆಸರೆಯಾಗಿ ಬರುವವಳು, ಸೂರ್ಯ ಹೇಗೆ ಬೆಳಕನ್ನು ಕೊಡುತ್ತಾನೋ ಕತ್ತಲೆಯನ್ನು ಓಡಿಸ್ತಾನೋ, ಆಗ ಅಮ್ಮ ನಂಬಿದಂತಹ ಭಕ್ತರಿಗೆ, ಆಗ ನಾಮಸ್ಮರಣೆ ಮಾಡಿದಂತಹ ಭಕ್ತರಿಗೆ, ಅಮ್ಮ ನನ್ನನ್ನು ರಕ್ಷಿಸು ತಾಯಿ ಅಂತ ಪ್ರಾರ್ಥನೆ ಮಾಡಿದಂತಹ ಭಕ್ತರಿಗೆ ಸೂರ್ಯನ ತೇಜಸ್ಸಿನಂತೆ ಬಂದು ಮತ್ತೆ ಭರವಸೆಯನ್ನು ಕೊಡ್ತಾಳೆ, ಪರಾವಲಂಬಿಯಾಗದಂತೆ ನೋಡಿಕೊಳ್ತಾಳೆ, ಸ್ವಾವಲಂಬದಿಂದ ಜೀವನ ಮಾಡುವಂತೆ ಅಮ್ಮ ಅನುಗ್ರಹ ಮಾಡಿ ಜರಾಧ್ವಾಂತರವಿ ಪ್ರಭಾ ಅಂತ ಹೇಳಿ ವಿಜೃಂಭಿಸ್ತಾಳೆ ಜಗನ್ಮಾತೆ. ನೋಡಿ, ಮಾನವನಿಗೆ ಬರಬಹುದಾದಂಥ ಈ ರೀತಿಯಾದ ಅಸಂಖ್ಯಾತವಾದ ಕಷ್ಟಗಳನ್ನು ಹೋಗಲಾಡಿಸಲು ಜಗನ್ಮಾತೆ ಆಯಾ ರೂಪದಿಂದ ಬಂದು ಆಯಾ ಬಾಧೆಗಳನ್ನು ಹೋಗಲಾಡಿಸಲಿಕ್ಕೆ ಅನೇಕ ವಿಧದಲ್ಲಿ ಬರುತ್ತಾಳೆ, ರಕ್ಷಣೆ ಮಾಡ್ತಾಳೆ. ಭವ ಎನ್ನುವ ಸಂಸಾರ ಕಾಡ್ಗಿಚ್ಚಿನಂತೆ ಭಯಂಕರವಾಗಿ ಹಬ್ಬಿಬಿಟ್ಟಿರುತ್ತೆ. ಆಗ ಜಗನ್ಮಾತೆ ಸುಧೆಯಾಗಿ ಅಮೃತ ವೃಷ್ಟಿಯಿಂದ ಸುರಿಸಿ ಆ ಭವ ಎನ್ನುವ ಸಂಸಾರವನ್ನು ಶಾಂತಿ ಮಾಡಲಿಕ್ಕೆ ಬರ್ತಾಳೆ. ಪಾಪ ಎಂಬ ಅರಣ್ಯಕ್ಕೆ ದಾವಾಗ್ನಿಯಂತೆ ಬರ್ತಾಳೆ, ಪಾಪವೆಂಬ ಅರಣ್ಯವನ್ನು ಸುಟ್ಟಾಕಿಬಿಡ್ತಾಳೆ. ಹಾಗೆ ದೌರ್ಭಾಗ್ಯ ಎಂಬುವುದಕ್ಕೆ ಬಿರುಗಾಳಿಯಂತೆ ಬಂದು ಅದನ್ನು ಹೊತ್ತುಕೊಂಡು ಹೊರಟೋಗ್ತಾಳೆ. ಇನ್ನು ನಮ್ಮ ಜೀವನದಲ್ಲಿ ದೌರ್ಭಾಗ್ಯ ಅನ್ನೋದನ್ನು ಸುಳಿಲಿಕ್ಕೂ ಬಿಡೋದಿಲ್ಲ. ಹಾಗೆಯೇ ವಯಸ್ಸಾದ ಕಾಲದಲ್ಲಿ ಮನುಷ್ಯನಿಗೆ ಮುಪ್ಪು ಬಂದಾಗ ಅದು ಕತ್ತಲೆಯಾಗಿಬಿಡುತ್ತೆ, ಕಾರ್ಗತ್ತಲೆಯಾಗಿಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ಜಗನ್ಮಾತೆ ಸೂರ್ಯ ಪ್ರಭೆಯಾಗಿ ಬಂದು ಆ ಭಕ್ತನ ಅನೇಕ ವಿಧವಾದಂಥ ಶಾರೀರಿಕ ಮಾನಸಿಕ ವ್ಯಾಧಿಗಳನ್ನು ದೂರ ಮಾಡಿ ಮುಕ್ತಳನ್ನಾಗಿ ಮಾಡ್ತಾಳೆ. ಇದು ಜಗನ್ಮಾತೆಯ ಕಾರುಣ್ಯ ಅಂತ ಹೇಳ್ತಾ ಅಂತಹ ಕರುಣಾಮೂರ್ತಿ ಪ್ರೇಮಮಯಿಯಾದಂತಹ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು, ನಮಸ್ಕಾರ.